ಜಮ್ಮುಗೆ 43, ಕಾಶ್ಮೀರಕ್ಕೆ 47 ಕ್ಷೇತ್ರ. ಮರು ವಿಂಗಡಣೆ ವರದಿ ಅಂತಿಮ, ಶೀಘ್ರ ಅಧಿಸೂಚನೆ. ನೋಡಿ, 370ನೇ ವಿಧಿ ರದ್ದು ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ಘೋಷಣೆ ಮಾಡಿದ ನಂತರ ಕೇಂದ್ರ ಸರ್ಕಾರವು ಕೈಗೊಂಡಿರುವ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಕಾರ್ಯವು ಅಂತಿಮ ಹಂತಕ್ಕೆ ಈಗ ತಲುಪಿದೆ. ಇದರಲ್ಲಿ ನಿವೃತ್ತ ನ್ಯಾಯಮೂರ್ತಿ ರಂಜನ ದೇಸಾಯಿ ನೇತೃತ್ವದ ತ್ರಿಸದಸ್ಯ ಸಮಿತಿ, ನೋಡಿ, ಆ ತ್ರಿಸದಸ್ಯ ಸಮಿತಿಯ ಹೆಸರಿನಲ್ಲಿ ನೀಡಲಾಗಿದೆ. ಸದಸ್ಯರಾದ ನಿವೃತ್ತ ನ್ಯಾಯಮೂರ್ತಿ ರಂಜನ ಪ್ರಕಾಶ್ ದೇಸಾಯಿ, ಸಿ ಇ ಸಿಯ ಫುಲ್ ಫಾರ್ಮ್ ಏನು, ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು, ಸುಶೀಲ್ ಚಂದ್ರ ಹಾಗೂ ಜಮ್ಮು ಕಾಶ್ಮೀರ ಚುನಾವಣಾ ಆಯುಕ್ತ ಕೆ ಶರ್ಮಾ. ಈ ಮೂವರು ಹೆಸರುಗಳನ್ನ ನೋಡ್ಕೊಂಡೋಗಿ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ತ್ರಿಸದಸ್ಯ ಸಮಿತಿಯ ಮೆಂಬರ್ಸ್ಗಳು, ಸದಸ್ಯರು ಯಾರಾಗಿದ್ದರು ಅಂತ ಕೇಳಿದರೆ ಈ ಮೂವರು ಹೆಸರುಗಳನ್ನ ನೋಡ್ಕೊಂಡೋಗಿ. ಮರು ವಿಂಗಡಣೆ ಕಾರ್ಯವನ್ನು ಪೂರ್ಣಗೊಳಿಸಿ ಅಂತಿಮ ವರದಿಗೆ ಸಹಿ ಆಗಿದೆ. ನೋಡಿ, ಮರು ವಿಂಗಡಣೆಯಲ್ಲಿ ವಿಶೇಷವಾಗಿ 9 ವಿಧಾನಸಭಾ ಕ್ಷೇತ್ರಗಳನ್ನು ಪರಿಶಿಷ್ಟ ಪಂಗಡಕ್ಕೆ, ST ಕ್ಯಾಟಗರಿಗೆ 9 ವಿಧಾನಸಭಾ ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ ಅಂತ ತಿಳಿಸಿದ್ದಾರೆ. 90ಕ್ಕೆ ಹೆಚ್ಚಳ. ತ್ರಿಸದಸ್ಯ ಸಮಿತಿಯು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ವಿಧಾನಸಭಾ ಕ್ಷೇತ್ರಗಳನ್ನು 83ರಿಂದ 90ಕ್ಕೆ ಏರಿಕೆ ಮಾಡಲು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ಇಷ್ಟು, ಈವರೆಗೂ 83 ಕ್ಷೇತ್ರಗಳಿದ್ದವು, ಅದನ್ನು 90ಕ್ಕೆ ಏರಿಕೆ ಮಾಡಲು ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ಡಿ ಲಿಮಿಟೇಷನ್ ಕಮಿಷನ್ ಅಂತ ಹೇಳ್ತೀವಿ, ಏನು, ಮರು ವಿಂಗಡಣೆ ಸಮಿತಿ. ಇದನ್ನು ಅಪಾಯಿಂಟ್ ಮಾಡಿದವರು ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಅವರು ಈ ಮರು ವಿಂಗಡಣೆ ಸಮಿತಿಯನ್ನು ಅಪಾಯಿಂಟ್ ಮಾಡ್ತಾರೆ. ದೇಶದಲ್ಲಿ ಕೊರೋನಾದಿಂದ 47 ಲಕ್ಷ ಸಾವು. 2020ರ ಜನವರಿಯಿಂದ 2021ರ ಡಿಸೆಂಬರ್ 30ರವರೆಗೆ ಕೊರೋನಾದಿಂದ ಭಾರತದಲ್ಲಿ 47 ಲಕ್ಷ ಮಂದಿ ಸಾಂಕ್ರಾಮಿಕ ಸೋಂಕಿಗೆ ಬಲಿಯಾಗಿದ್ದಾರೆ ಅಂತ ಯಾರು, ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆತಂಕವನ್ನು ವ್ಯಕ್ತಪಡಿಸಿದೆ. WHO ವರದಿಯಲ್ಲಿ ವಿಶ್ವಾದ್ಯಂತ ಕೊರೋನಾ ವೈರಸ್ಗೆ 1.5 ಕೋಟಿ ಜನರು ಮೃತರಾಗಿದ್ದಾರೆ ಅಂತ ತಿಳಿಸಿದೆ. ಎಷ್ಟು, 1.5 ಕೋಟಿಯಷ್ಟು ಜನಗಳು ಮೃತರಾಗಿದ್ದಾರೆ ಕೊರೋನಾದಿಂದ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ತಿಳಿಸಿದ್ದಾರೆ. ಅದರಲ್ಲಿ ನಮ್ಮ ಭಾರತದಲ್ಲಿ 47 ಲಕ್ಷ ಸಾವು ಆಗಿದೆ ಅಂತ ತಿಳಿಸಿದೆ. ಆದರೆ ಭಾರತ ಸರ್ಕಾರ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲ, ಅಷ್ಟೊಂದು ಸಾವುಗಳು ನಮ್ಮ ಭಾರತ ದೇಶದಲ್ಲಿ ಆಗಿಲ್ಲ, ಇದು ತಪ್ಪು ಲೆಕ್ಕಾಚಾರ ಅಂತ ಹೇಳ್ತಾ ಇದೆ. ಈ ನಂಬರ್ನ ನೋಡ್ಕೊಂಡೋಗಿ ಈ ವರದಿಯನ್ನು ನೀಡಿರೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಸಂಸ್ಥೆಯು 2022ನೇ ಸಾಲಿನ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕ, ಇದನ್ನು ಬಿಡುಗಡೆ ಮಾಡಿರೋದಾರು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಸಂಸ್ಥೆ. ಇದನ್ನು ಕೂಡ ನೋಡ್ಕೊಂಡೋಗಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕ ಈ ವರದಿಯನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡ್ತದೆ ಅಂತ, ಇದನ್ನು ಬಿಡುಗಡೆ ಮಾಡೋದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್. ಇಂಗ್ಲೀಷ್ನಲ್ಲಿ ಇದನ್ನು ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ನೋಡ್ಕೊಂಡೋಗಿ, ಕನ್ನಡದಲ್ಲಿ ಇಲ್ಲ ಇದಕ್ಕೆ, ಇಂಗ್ಲೀಷ್ನಲ್ಲೇ ನೋಡ್ಕೊಂಡೋಗಿ ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಸಾಲಿನ ವರದಿಯಲ್ಲಿ 180 ದೇಶಗಳ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತವು 150ನೇ ಸ್ಥಾನಕ್ಕೆ ಕುಸಿದಿದೆ. 2021ಕ್ಕೆ ಹೋಲಿಸಿದರೆ 8 ಸ್ಥಾನ ಕೆಳಗಕ್ಕೆ ಇಳಿದಿದೆ. ನೋಡಿ, 180 ದೇಶಗಳ ಪೈಕಿ ನಮ್ಮ ಭಾರತ 150ನೇ ಸ್ಥಾನವನ್ನು ಪಡ್ಕೊಂಡಿದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಎಷ್ಟು, 8 ಸ್ಥಾನ ಕೆಳಗಡೆ ಕುಸಿತವನ್ನು ಕಂಡಿದೆ. ಅದಕ್ಕೆ ರೀಸನ್ ಏನಂತ ಇಲ್ಲಿ ಕೊಡಲಾಗಿದೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ದೇಶದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆಗಳು ನಡೆದಿವೆ. ಮಾಧ್ಯಮವು ರಾಜಕೀಯ ಪಕ್ಷಪಾತವಾಗಿದೆ. ಈ ಎಲ್ಲವುಗಳು ಹಿಂದೂ ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸುವ BJPಯ ನರೇಂದ್ರ ಮೋದಿ ಆಳ್ವಿಕೆ ಇರುವ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಮಾಧ್ಯಮ ಸ್ವಾತಂತ್ರ್ಯವನ್ನು ಬಿಕ್ಕಟ್ಟಿಗೆ ತಳ್ಳಿದೆ ಅಂತ ವರದಿ ವಿವರಿಸಿದೆ. ಮುಖ್ಯವಾಗಿ ನೀವು ಈ ಸಂಸ್ಥೆಯ ಹೆಸರನ್ನು ನೋಡ್ಕೊಂಡೋಗಿ, ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕ, ಇದರಲ್ಲಿ ನಮ್ಮ ಭಾರತ 150ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದನ್ನು ಬಿಡುಗಡೆ ಮಾಡಿದವರು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್, ಇಂಗ್ಲೀಷ್ನಲ್ಲಿ ರಿಪೋರ್ಟರ್ಸ್ ಸ್ಯಾನ್ಸ್ ಫ್ರಾಂಟಿಯರ್ಸ್.
ಮಂಗಳನ ನಂತರ ಶುಕ್ರಯಾನಕ್ಕೆ ಇಸ್ರೋ ಸಜ್ಜು. 2024ರಲ್ಲಿ ಶುಕ್ರಗ್ರಹಕ್ಕೆ ನೌಕೆ ರವಾನೆ. ನೋಡಿ, ಕ್ವಶ್ಚನ್ ಮಾರ್ಕ್ ಕೊಟ್ಟಿದ್ದಾರೆ. ಹಾಗಂದ್ರೇನು, 2024ರ ಡಿಸೆಂಬರ್ನಲ್ಲೇ ಶುಕ್ರಯಾನ ಕೈಗೊಳ್ಳುವ ಬಗ್ಗೆ ಇಸ್ರೋ ಇನ್ನೂ ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ. ಹಾಗಾಗಿ ನೀವು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡಾಗಿ ನೋಡ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಆದರೂ ನಿಮಗೆ ಎಕ್ಸಾಮ್ಸಲ್ಲಿ ಇನ್ ಕೇಸ್ ಕೇಳಿದರೆ, ಯಾವಾಗ 2024 ಡಿಸೆಂಬರ್ಗೆ ಶುಕ್ರಗ್ರಹ ನೌಕೆ ರವಾನೆ ಮಾಡುವ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗ್ತದೆ ಅಂತ ನೀವು ನೆನ್ಪಿಟ್ಕೊಂಡು ಹೋಗಿ. 2024 ಡಿಸೆಂಬರ್ನನ್ನೇ ಯಾಕೆ ಒಂದು ಆಯ್ಕೆ ಮಾಡಲಾಗಿದೆ ಅಂದರೆ, 2024ರ ಡಿಸೆಂಬರ್ನಲ್ಲಿ ಶುಕ್ರಗ್ರಹವು ಭೂಮಿಯ ಸಮೀಪದ ಕಕ್ಷೆಗೆ ಬರುತ್ತದೆ. ಆ ಸಂದರ್ಭದಲ್ಲಿ ನೌಕೆಯನ್ನು ಶುಕ್ರಗ್ರಹದ ಕಕ್ಷೆಗೆ ತಳ್ಳುವುದಕ್ಕೆ ಕಡಿಮೆ ಶಕ್ತಿ ಸಾಕಾಗುತ್ತದೆ. ಹೀಗಾಗಿ ಆ ಸಮಯವನ್ನೇ ಶುಕ್ರಯಾನ ನೌಕೆಯ ಉಡಾವಣೆಗೆ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯೋಜನೆ ಮಾಡಲಾಗಿದೆ. 2024ನ್ನು ಬಿಟ್ಟರೆ ಮುಂದೆ 2030ರಲ್ಲಿ ಅಂತಹ ಅವಕಾಶ ಸಿಗುತ್ತದೆ. ಹಾಗಾಗಿ ಮೊದಲಿಗೆ ಬರೆದು 2024 ಆಗಿರೋದ್ರಿಂದ ಇದನ್ನೇ ಆಯ್ಕೆ ಮಾಡಲಾಗಿದೆ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್. ನಮ್ಮ ಭಾರತೀಯ ರೈಲ್ವೆಯು ಮೊದಲನೇ ಭಾರತ ಗೌರವ್ ಟೂರಿಸ್ಟ್ ಟ್ರೈನ್, ಭಾರತ ಗೌರವ ಪ್ರವಾಸಿ ರೈಲು, ಯಾವಾಗ 21 ಜೂನ್ 2022 ಈ ರೈಲು ಪ್ರಯಾಣ ಇರೋದೇನಕ್ಕಂದರೆ, ಶೋಕೇಸಿಂಗ್ ಆಲ್ ದಿ ಪ್ರಾಮಿನೆಂಟ್ ಪ್ಲೇಸಸ್ ದಟ್ ಆರ್ ಅಸೋಸಿಯೇಟ್ ವಿತ್ ಲಾರ್ಡ್ ರಾಮಾಸ್ ಲೈಫ್ ಆ್ಯಂಡ್ ಆಲ್ಸೋ ಇನ್ಕ್ಲೂಡಿಂಗ್ ಜನಕ್ಪುರ್ ನೇಪಾಳ, ವಿಚ್ ಇಸ್ ದಿ ಬರ್ತ್ ಪ್ಲೇಸ್ ಆಫ್ ಗಾಡಸ್ ಸೀತಾ. ದಿಸ್ ಟ್ರೈನ್ಸ್ 18-ಡೇ ಮೇಡನ್ ಜರ್ನಿ ವಿಲ್ ಬಿಗಿನ್ ಫ್ರಮ್ ಸಫ್ತರ್ಜಂಗ್ ಸ್ಟೇಷನ್ ನವದೆಹಲಿ. ನೋಡಿ, ಈ ಭಾರತ ಗೌರವ ಟೂರಿಸ್ಟ್ ಟ್ರೈನು ಏನು ತೋರಿಸ್ತದೆ, ಲಾರ್ಡ್ ರಾಮ, ಶ್ರೀರಾಮ ಇದ್ದಾರಲ್ಲ, ಇವರ ಜೀವನದ ಜೊತೆ ಅಂದರೆ ಇವರ ಲೈಫ್ ಜೊತೆ ಯಾವೆಲ್ಲ ಪ್ಲೇಸ್ಗಳು ಅಸೋಸಿಯೇಟ್ ಆಗಿದ್ದಾವೆ ಆ ಪ್ಲೇಸ್ಗಳನ್ನು ಈ ಪ್ರವಾಸಿ ರೈಲಿನಲ್ಲಿ ತೋರಿಸಲಾಗ್ತದೆ. ಇದರ ಜೊತೆಗೆ ಜನಕ್ಪುರ್, ಯಾವುದು ನೇಪಾಳದಲ್ಲಿರುವ ಜನಕ್ಪುರ್, ಇದ್ಯಾವುದು ಗಾಡಸ್ ಸೀತಾ, ಸೀತೆಯ ಬರ್ತ್ ಪ್ಲೇಸ್, ಇದನ್ನು ಕೂಡ ಈ ಜರ್ನಿಯಲ್ಲಿ ತೋರಿಸಲಾಗ್ತದೆ. ಈ ಭಾರತ ಗೌರವ ಟೂರಿಸ್ಟ್ ಟ್ರೈನ್ಗಳು ಅಂದರೆ ಏನಂತ ಇಲ್ಲಿ ನೀಡಲಾಗಿದೆ, ಇಂಡಿಯನ್ ರೈಲ್ವೇಸ್ ಇಂಟ್ರೊಡ್ಯೂಸ್ ದಿ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ಸ್ ವಿತ್ ದಿ ಏಮ್ ಆಫ್ ಶೋಕೇಸಿಂಗ್ ದಿ ಕಂಟ್ರೀಸ್ ಹಿಸ್ಟಾರಿಕಲ್ ಪ್ಲೇಸಸ್ ಆ್ಯಂಡ್ ರಿಚ್ ಕಲ್ಚರಲ್ ಹೆರಿಟೇಜ್ ಟು ದಿ ಸಿಟಿಸನ್ಸ್ ಆಫ್ ಇಂಡಿಯಾ ಆ್ಯಸ್ ವೆಲ್ ಆಸ್ ಟೂರಿಸ್ಟ್ ಫ್ರಮ್ ಅಕ್ರಾಸ್ ದಿ ವರ್ಲ್ಡ್. ನೋಡಿ, ನಮ್ಮ ಭಾರತೀಯ ಪ್ರಜೆಗಳಿಗೆ ಮತ್ತು ಬೇರೆ ದೇಶಗಳಿಂದ ಬರುವ ಪ್ರವಾಸಿಗರಿಗೆ, ಬೇರೆ ದೇಶಗಳಿಂದ ಕೂಡ ಬರುವ ಪ್ರವಾಸಿಗರಿಗೆ ನಮ್ಮ ಭಾರತದಲ್ಲಿರುವ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸ್ಥಳಗಳನ್ನು ಈ ಭಾರತ್ ಗೌರವ ಟೂರಿಸ್ಟ್ ಟ್ರೈನ್ಸ್ಗಳಲ್ಲಿ ತೋರಿಸಲಾಗ್ತದೆ. ಇದನ್ನು ಯಾವ ಯೋಜನೆ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ಕೇಳ್ಬೋದು, ಯಾವುದು ದೇಖೋ ಅಪನ ದೇಶ್ ಇನಿಷಿಯೇಟಿವ್. ಯಾವುದು ದೇಖೋ ಅಪನ ದೇಶ್ ಇನಿಷಿಯೇಟಿವ್, ಇದನ್ನು ಇದೇ ರೀತಿಯಾಗಿ ನೋಡ್ಕೊಂಡೋಗಿ ಕನ್ನಡದಲ್ಲಿ ಕೊಡೋದಿಲ್ಲ ನಿಮಗೆ, ದೇಖೋ ಅಪನ ದೇಶ್ ಇನಿಷಿಯೇಟಿವ್ ಅಂತಲೇ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಕೊಡ್ತಾರೆ. ಶೂಟರ್ ಧನುಷ್ಗೆ ಬಂಗಾರದ ಪದಕ. ಬ್ರೆಜಿಲ್ನಲ್ಲಿ ನಡೆಯುತ್ತಿರುವ 24ನೇ ಡೆಫ್ ಒಲಿಂಪಿಕ್ಸ್ನ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಧನುಷ್ ಶ್ರೀಕಾಂತ್ ಬಂಗಾರದ ಪದಕವನ್ನು ಗೆದ್ದಿದ್ದಾರೆ. ಭಾರತದ ಇನ್ನೊಬ್ಬ ಸ್ಪರ್ಧಿ ಶೌರ್ಯ ಸೈನಿ ಇವರು ಈ ವಿಭಾಗದಲ್ಲಿ ಕಂಚಿನ ಪದಕಕ್ಕೆ ಭಾಜನರಾಗಿದ್ದಾರೆ. ಇವರ ಹೆಸರುಗಳನ್ನ ನೋಡ್ಕೊಂಡೋಗಿ ಧನುಷ್ ಶ್ರೀಕಾಂತ್ ಇವರು ಬಂಗಾರದ ಪದಕವನ್ನು ಪಡ್ಕೊಂಡಿದ್ದಾರೆ. ಯಾವುದರಲ್ಲಿ? ಡೆಫ್ ಒಲಿಂಪಿಕ್ಸ್ನ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ. ಅದೇ ರೀತಿಯಾಗಿ ಭಾರತದ ಇನ್ನೊಬ್ಬ ಸ್ಪರ್ಧಿ ಶೌರ್ಯ ಸೈನಿ ಇವರು ಕಂಚಿನ ಪದಕಕ್ಕೆ ಭಾಜನರಾಗಿದ್ದಾರೆ. ಇಂಡಿಯಾ ಕಂಟ್ರಿ ಆಫ್ ಆನರ್ ಅಟ್ ಕ್ಯಾನೆಸ್ ಮಾರ್ಚೇಡು ಫಿಲಂ ಫೆಸ್ಟಿವಲ್. ನೋಡಿ, ಮೊಟ್ಟ ಮೊದಲನೇ ಬಾರಿಗೆ ಇಂಟ್ರಡ್ಯೂಸ್ ಆಗುತ್ತಿರುವ ಕಂಟ್ರಿ ಆಫ್ ಆನರ್, ಗೌರವಾನ್ವಿತ ದೇಶ, ಇದು ಈ ಬಾರಿ ಭಾರತಕ್ಕೆ ಲಭಿಸಿದೆ. ಇದೇ ಮೊದಲನೇ ಬಾರಿಗೆ ಈ ಪ್ರಶಸ್ತಿಯನ್ನು ಇಂಟ್ರಡ್ಯೂಸ್ ಮಾಡಲಾಗಿದೆ. ಮೊದಲನೇ ಬಾರಿನೇ ನಮ್ಮ ಭಾರತಕ್ಕೆ ಈ ಗೌರವ ಸಿಕ್ಕಿದೆ. ಇದರ ಹೆಸರೇನು? ಕಂಟ್ರಿ ಆಫ್ ಆನರ್, ಗೌರವಾನ್ವಿತ ದೇಶ. ಇದನ್ನು ನೀಡುತ್ತಿರೋದಾದ್ರು ಮಾರ್ಚೇಡು ಫಿಲಂ ಫೆಸ್ಟಿವಲ್, ಮಾರ್ಚೇಡು ಫಿಲಂ ಚಿತ್ರಮೇಳದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗ್ತಾಯಿದೆ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಹೆಸರು ವಿನ್ನರ್ಸ್ ಕರಿಯರ್ ಅಕಾಡೆಮಿ ದಾವಣಗೆರೆ ಅಂತ ಇದೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನು ನೀಡ್ತೇವೆ.
ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ದಿಸ್ ವಿಡಿಯೋ ಇಸ್ ಪ್ರೆಸೆಂಟೆಡ್ ಬೈ ಮೀ ಜೆ ಕೆ ಸುನೀಲ್. ಥ್ಯಾಂಕ್ ಯು.